ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ್ ರಾಶಿಯಲ್ಲಿ ಚಂದ್ರನ ಜೊತೆಗೆ ದಿವಸ ಮಾಂದ್ಯವೂತಿಯಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಇನ್ನು ಮಕರ ರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ರವಿ ಬುಧ ಹಾಗೂ ಶನೇಶ್ಚರ್ಯ ಇದ್ದಾರೆ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶಿಷ್ಟ ಸಾಧನೆ ಇದೆ ಕಲಾವಂತಿಕೆ ಅಂತೀವಲ್ಲ ಅಂದರೆ ಕೌಶಲ್ಯಪೂರ್ಣವಾದಂಥ ಒಂದು ಕೆಲಸ ನಿಭಾಯಿಸಿ ಸೈ ಅನ್ನಿಸ್ಕೊಳ್ತೀರ ತುಂಬ ಚೆನ್ನಾಗಿದೆ ಅಂದರೆ ಕೆಲಸದಲ್ಲಿ ವಿಶೇಷ ಮಾನ್ಯತೆ ಹಾಗೂ ಕಲೆ ಎರಡು ಕೂಡುತ್ತೆ ಚೆನ್ನಾಗಿದೆ ಇನ್ನು ಈ ದಿವಸ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ಗಂಟಲ ಬಾಧೆ ಎದೆ ಭಾಗದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಉಳಿದ ಹಾಗೆ ಲಾಭದಾಯಕವಾಗಿದೆ ಲಾಭ ಪಡಿತೀರಾ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇರ್ತದೆ ಚೆನ್ನಾಗಿದೆ ಅನುಕೂಲವಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಷಭರಾಶಿ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಚಂದ್ರ ಮಂದಿ ಇದ್ದಾಗ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ನೀರಿನ ವ್ಯತ್ಯಾಸವಾಗಿ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ ಹುಷಾರು ಇನ್ನು ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಕೆಲಸಗಳು ಏನು ಬೇಗ ಬೇಗ ಆಗುತ್ತೆ ಮತ್ತು ಬುದ್ಧಿಪ್ರದವಾದ ಕೆಲಸ ಮಾಡ್ತೀರಾ ಆಲೋಚನೆ ಮಾಡಿ ಕೆಲಸ ಮಾಡೋದು ಸುಮ್ಮನೆ ಏನೋ ಹೇಳಿದ್ರು ಮಾಡಲ್ಲ ಏನು ಹೇಳಿದ್ದಾರೆ ಅದನ್ನು ಏನು ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಆಲೋಚಿಸಿ ಯೋಚನೆ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಮತ್ತು ಈ ದಿವಸ ದೈವ ಸಹಾಯ ಕೂಡ ಚೆನ್ನಾಗಿದೆ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಲಕ್ಷಣ ಇದೆ ಚೆನ್ನಾಗಿದೆ ಇವರೇ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಹಣಕಾಸಿನ ತೊಂದರೆ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಹುಷಾರು ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಇರಲಿ ಅದೇನು ತೊಂದರೆ ಇಲ್ಲ ಈ ದಿವಸ ಹೆಚ್ಚಿನ ಶುಭ ಫಲ ಇದೆ ಹೆಚ್ಚಿನ ತೊಂದರೆ ಇಲ್ಲ ಯೋಚನೆ ಮಾಡಬೇಡಿ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅಥವಾ ಸನಿಧಾನಕ್ಕೆ ಸನ್ನಿಧಾನಕ್ಕೆ ದಾನ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಶುಭ ಫಲವನ್ನು ಕಾಣ್ತೀರಾ ಪರಿಶ್ರಮ ಹೆಚ್ಚಿದೆ ಈ ದಿವಸ ಆರೋಗ್ಯದ ಕಾರಣದಿಂದಾಗಿ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ ಮತ್ತು ಆಪ್ತರನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ ದಿವಸ ತುಂಬ ಇಷ್ಟಪಟ್ಟವರು ತುಂಬ ಹಚ್ಚಿಕೊಂಡವರು ಸ್ವಲ್ಪ ದೂರ ಆಗಿಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಅದು ನಿಮಗೆ ಕಾಡುತ್ತೆ ವ್ಯಾಪಾರಿಗಳಿಗೆ ಹಾಗೆಲ್ಲ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಉತ್ಕೃಷ್ಟವಾಗಿದೆ ಈ ಪೆಟ್ರೋಲಿಯಮ್ಮು ಎಲೆಕ್ಟ್ರಾನಿಕ್ಸ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಉತ್ಕೃಷ್ಟವಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ತಂದೆಯ ಆರೋಗ್ಯ ವ್ಯತ್ಯಾಸ ಆಗಬಹುದು ಸ್ವಲ್ಪ ಹುಷಾರು ತಪಾಸಣೆ ಮಾಡಿಸಿ ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ ಒಂದು ತುಪ್ಪದ ದೀಪ ಹಚ್ಚಿ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ಈ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ವಿಶಿಷ್ಟವಾದ ಗಳಿಕೆ ಇದೆ ಈ ದಿವಸ ನಿಮ್ಮ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೋಡಿ ಸಂಗಾತಿಯ ವಿಚಾರದಲ್ಲಿ ಈ ಮನಸ್ತಾಪ ಇರ್ತದೆ ಮಾತಿನಿಂದ ಸರಿಪಡಿಸ್ಕೊಳ್ತೀರ ಮಾತೇ ಮದ್ದು ಸರಿ ಹೋಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಬಹಳ ಒಳ್ಳೆಯದು ನಾನು ಪ್ರಾರಂಭದಲ್ಲಿ ಹೇಳಿದೆ ಹರಿಹರರ ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೀಗಾಗಿ ಹರಿಹರ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಅಲ್ಲಿ ಹೋಗಿ ಒಂದು ಬಿಲ್ವಾರ್ಚನೆ ಮಾಡಿಸಿ ಇನ್ನು ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಜಯ ಇದೆ ಕಿರಿಕಿರಿಯೂ ಇದೆ ಒಂದು ಸ್ವಲ್ಪ ಮಿಶ್ರ ಫಲ ಈ ದಿವಸ ಇನ್ನು ಉಳಿದ ಹಾಗೆ ಈ ದಿವಸ ನಿಮ್ಮ ಶತ್ರುಗಳ ಕಾಟ ಅದು ನಿಮ್ಮನ್ನು ಬಾಧಿಸುತ್ತೆ ಅವರಿಂದಾಗಿ ಖರ್ಚಾಗುತ್ತೆ ವ್ಯಯ ಉಂಟಾಗುತ್ತೆ ಸ್ವಲ್ಪ ದಾಂಪತ್ಯದಲ್ಲೂ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಮಕ್ಕಳಿಂದ ಸಹಾಯ ಇದೆ ಉನ್ನತ ಶಿಕ್ಷಣದವರಿಗೆ ಅನುಕೂಲಕರವಾಗಿದೆ ಆ ಎರಡು ವಿಚಾರ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್